ಅಮ್ಮ ನಮಸ್ಕಾರ. ನಮಸ್ಕಾರ ಸ್ವಾಮಿ. ಎಲ್ಲಿಂದ ಬಂದಿದ್ದೀರಾ, ಯಾವ ಊರು? ಇದು ಚಂದಾಪುರ ಸ್ವಾಮಿ, ಆನೇಕಲ್ ಆನೇಕಲ್ ತಾಲೂಕ. ಆನೇಕಲ್ ತಾಲೂಕು ಚಂದಾಪುರ. ಏನು ಅಷ್ಟು ದೂರದಿಂದ ಇಲ್ಲಿ ಮೈಸೂರು ಕಡೆಗೆ ಆಯುರ್ಮಠಮ್ಗೆ ಏನಕ್ಕೆ ಬಂದಿದ್ದೀರಾ? ಅದೇ ಅವರು ಇವರು ಹೇಳಿದ್ರು ಸ್ವಾಮಿ, ಆಪರೇಷನ್ ಮಾಡಿಸ್ಕೋಬೇಡ. ಏನು ಆಪರೇಷನ್ನು? ಅದೇ ಮೊಣಕಾಲು ಆಪರೇಷನ್. ಅದಕ್ಕೆ ನಾವು ಅವ್ರನ್ನ ಇವ್ರನ್ನ ಕೇಳಿಕೊಂಡು ಬಂದ್ವಿ ಸ್ವಾಮಿ ಇಲ್ಲಿಗೆ. ಸರಿ ಸರಿ, ಇಲ್ಲಿ ಏನು ಟ್ರೀಟ್ಮೆಂಟ್ ತಗೊಂಡ್ರ? ಹ್ಞೂ ತಗೊಂಡ್ರಿ, ಎರಡೂವರೆ ತಿಂಗಳಾಯ್ತು ನಾವು ಟ್ರೀಟ್ಮೆಂಟ್ ತಗೊಂಡು. ಅವಾಗ ಬನ್ನಿ ಅಂತ ಹೇಳಿದ್ರು. ಅವಾಗ ನಿಮ್ಗೆ ನೋವಿದ್ದಾಗ ಏನೇನು ತೊಂದರೆ ಆಗ್ತಾ ಇತ್ತು? ಅವಾಗ ಮೊಣಕಾಲು ಎರಡೂ ಸುಳುಕು ಹಿಂಗೆ ಮಾಡೋದು, ಚುಚ್ಚೋದು. ಆಮೇಲೆ ಒಂದು ತಿಂಗಳು ಹಂಗೆ ಅದು ಇದು ಮಾತ್ರೆ ತಗೊಂಡು ನಾರಾಯಣದಾಗ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದ್ವಿ. ಆಮೇಲೆ ಮಾಡಿಸ್ಕೊ ಆಪರೇಷನ್ ಅಂದರು. ನಾನು ಮಾಡಿಸ್ಕೊಳಲ್ಲ, ಹಂಗೆ ಸುತ್ತರೆ ನು ಕೆಟ್ಟ, ನಾನು ಮಾಡಿಸ್ಕೊಳಲ್ಲ ಅಂದೆ. ಆಮೇಲೆ ನಮ್ಮ ಹುಡುಗನು ಅಲ್ಲಿ ಇಲ್ಲಿ ಕೇಳಿಕೊಂಡು ತಂದು ಇಲ್ಲಿ ಮೈಸೂರಾಗ ಸೇರಿಸ್ತರು ಸೊನ್ನೆ. ಇಲ್ಲ ಆಯುರ್ಮಠಮ್ಗೆ. ಹ್ಞೂ ಆಯುರ್ಮಠಮ್ಗೆ ಸೇರಿಸ್ತರು. ಈಗ ಎಷ್ಟು, ಎರಡೂವರೆ ತಿಂಗಳಾಯ್ತು ಟ್ರೀಟ್ಮೆಂಟ್ ತಗೊಂಡು? ಎರಡೂವರೆ. ಎಷ್ಟು ದಿನ ಚಿಕಿತ್ಸೆ ತಗೊಂಡ್ರಿ? ಇಲ್ಲಿ ಒಂದು 9 ದಿನ ಒಂದ್ಕಿತ ತಗೊಂಡ್ರಿ. ಹ್ಞೂ 12 ದಿವಸ ಒಂದ್ಕಿತ ತಗೊಂಡ್ರಿ, 9 ದಿವಸ ಒಂದ್ಕಿತ ತಗೊಂಡ್ರಿ. ಎರಡು ಸಲ ಟ್ರೀಟ್ಮೆಂಟ್ ತಗೊಂಡ್ರಿ? ಹ್ಞೂ ಎರಡು ಸಲ. ಎರಡೂವರೆ ತಿಂಗಳಲ್ಲಿ, 3 ತಿಂಗಳಲ್ಲಿ. ಈಗ ಹೆಂಗಿದೆ ನಿಮ್ಮ ಮೊಣಕಾಲು, ನಿಮ್ಮ ಬೆನ್ನು ನೋವು ಎಲ್ಲ? ಬೆನ್ನು ನೋವು ಏನು ಇಲ್ಲ, ಅದೆಲ್ಲ ಪೂರ್ತಿ ಕ್ಲಿಯರ್ ಆಯ್ತು ಬೆನ್ನು ನೋವೆಲ್ಲ. ಇವಾಗ ಎರಡು ಕಾಲು ನೋವಿಲ್ಲ, ಒಂದು ಕಾಲು ಮಾತ್ರ ನೋವು. ಅಷ್ಟು ಮುಂಚೆ ಇದ್ದಷ್ಟು ಇದೆಯೋ ಇಲ್ಲ ಅದು ಕಮ್ಮಿ ಆಗಿದೆಯಾ? ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ ಎಲ್ಲ ನನಗೆ ಅನುಕೂಲ ಆಗೈತೆ. ಆಗಿದೆ ಅಂದ್ರೆ ಎಷ್ಟು ದೂರದಿಂದ ಮೈಸೂರಿಗೆ ಬಂದಿದ್ದು ಶ್ರಮ ಏನ್ ತಪ್ಪಾಗಿಲ್ಲ ಅನ್ಸುತ್ತೆ? ತಪ್ಪಾಗಿಲ್ಲ, ಸರಿ ಹೋಯ್ತು ಅನ್ಸುತ್ತೆ. ಸರಿ ಹೋಯ್ತು, ದುಡ್ಡು ಖರ್ಚು ಮಾಡಿದಕ್ಕೂ ಸಾರ್ಥಕ ಆಯ್ತು. ಸಾರ್ಥಕ ಆಯ್ತು ಅಂತೀರಾ? ಇಲ್ಲಿದ್ದಾಗ ಹೆಂಗಿತ್ತು ವ್ಯವಸ್ಥೆಗಳೆಲ್ಲ, ಚಿಕಿತ್ಸೆಗಳೆಲ್ಲ ಹೆಂಗಿತ್ತು ನಿಮಗೆ? ನೋವಾಗ್ತಾ ಇತ್ತಾ ಹೆಂಗೆ? ಇಲ್ಲಿ ಬಂದ್ಮೇಲೆ ನೋವೇ ಇಲ್ಲ ಸ್ವಾಮಿ. ಹೌದಾ? ಹುಡುಗನ್ನ ಅದಕ್ಕೆ ನಾನು ಕರ್ಸ್ಕೊಂಡಿದ್ದು, ಅಪ್ಪ ನಂಗೆ ನೋವಿಲ್ಲ ನೀನು ಬಾ ಹಂಗೆ ಜೊತೆಗೆ ತಕೊಳನ, ನೋವು ಅಂತ ಇದ್ರು. ಏನು ಏನಾಗಿತ್ತು ಅವ್ರಿಗೆ? ಅದೇ ಬೆನ್ನು ನೋವು. ಬೆನ್ನು ನೋವು ಇತ್ತಾ? ಬೆನ್ನು ನೋವಿತ್ತು. ಅವರು ನಿಮ್ ಜೊತೆ ಟ್ರೀಟ್ಮೆಂಟ್ ತಗೊಂಡ್ರ? ಅವರು ನಮ್ ಜೊತೆ ಟ್ರೀಟ್ಮೆಂಟ್ ತಕೊಂಡು ನಾವೆಲ್ಲ ಒಂದೇ ಕೂಡ ಇದ್ದು ಓದಿವಿ ಸ್ವಾಮಿ. ಅವ್ರು ಹೇಗಿದ್ದಾರೆ ಈಗ? ಅವರು ಮೇಲು, ಅವ್ರಿಗೆ ಅವರು ಪರವಾಗಿಲ್ಲ, ನೋವೆಲ್ಲ ಕಮ್ಮಿ ಆಗಿದೆ. ಓಡಾಡ್ತಾರೆ, ಬರ್ತಾರೆ, ಊಟ ಮಾಡ್ತಾರೆ. ಅವಾಗ ಅವಾಗ ಸಾಯಂಕಾಲ ಬಂದಂದ್ರೆ ಎಣ್ಣೆ ಉಜ್ಜು ಅದು ಉಜ್ಜು ಇದು ಉಜ್ಜು ಅಂತ ಉಜ್ಜಿಸ್ಕೊಂತ ಇದ್ರು ಸ್ವಾಮಿ. ಈಗ ಇಲ್ಲಿ ಇವಾಗಿಲ್ಲ, ಈಗೇನು ಆತರದೇನು ನೋವೇನು ಕಾಣ್ತಲ್ಲ, ಏನು ಟ್ರೀಟ್ಮೆಂಟ್ ತಕೊಂಡ್ಮೇಲೆ ಪರವಾಗಿಲ್ಲ. ಏನು ನಿಮ್ಮ ಊರಲ್ಲೆಲ್ಲ ಏನ್ ಹೇಳ್ತಾರೆ ನಿಮ್ಗೆ? ವಾಸಿ ಆಗಿರೋದ್ ನೋಡಿ, ವಾಸಿ ಆಗಿರೋದ್ ನೋಡಿ, ನಾವು ಓದ್ತೀರಿ ನಮ್ ಫೋನ್ ನಂಬರ್ ಕೊಡು ಅಂತಾರೆ. ನೀವು ಜನಕ್ಕೆ ಹೇಳಿದ್ದೀರಾ ಅನ್ಸುತ್ತೆ? ಹಾಗಾದ್ರೆ ಹೇಳಿದ್ದೀನಿ, ಫೋನ್ ನಂಬರ್ ಕೊಟ್ಟಿದ್ದೀನಿ ನಮ್ಮ ಮಗಳು. ಈ ನಿಮ್ಮಂಗೆ ವಯಸ್ಸಾಗಿರೋರು ತುಂಬಾ ಕಷ್ಟದಲ್ಲಿ ಮಿತ್ರ, ಮಂಡಿ ನೋವು, ಮುಣಕಾಲು ನೋವು, ಬೆನ್ನು ನೋವು ಇರೋರ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನ ಅಮ್ಮನ ಅದನ್ನ ತಾಕ್ ಹೋಗಿದ್ರಿ, ನಮ್ಗೆ ಚೆನ್ನಾಗಿ ಮೇಲಾಗದೆ. ಅವಾಗ ನಮ್ ಕಣ್ಣಕ್ ನಿದ್ದೆನೆ ಬರ್ತಾ ಇರ್ಲ, ರಾತ್ರಿ ಎಲ್ಲ ಬೈಲ್ ಮೇಲೆ ಓಡಾಡ್ಬೇಕಾಗಿತ್ತು ರೋಡು. ಬಿಡೋದು ಹುಡುಗರ್ನ ಬಿಡ್ದ್ರೆ ಬೈತಾರೆ, ಏನಕ್ಕೆ ಇಷ್ಟೊತ್ತಿನಾಗ ಈಚೆ ಬಂದಿ ಅಂತ. ಅಲ್ಲಿ ರೋಡಲ್ಲಿ ಓಡಾಡೇನಿ. ಆಮೇಲೆ ಅವ್ರೇನು ನೋವು ತಡ್ಕೊಳಕಾಗ್ದೆ, ಇವಾಗ ನೋವಿಲ್ಲ ಸ್ವಾಮಿ. ಈಗ ರಾತ್ರಿ ಓಡಾಡ್ತಾ ಇಲ್ವಾ? ಓಡಾಡ್ತಾ ಇಲ್ಲ. ಚೆನ್ನಾಗಿ ನಿದ್ದೆ ಮಾಡ್ತೀರಾ? ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಅಂದ್ರೆ 2.5 ತಿಂಗಳಿಂದ ಚೆನ್ನಾಗಿದ್ದೀರಾ? ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಅಂದ್ರೆ ನೋಡೋರ್ಗೆಲ್ಲ ಹೇಳಕ್ ಇಷ್ಟಪಡ್ತಿರ, ಮೊಣಕಾಲು ನೋವಿದ್ರೆ ಬನ್ನಿ ಸರಿ ಮಾಡ್ಕೊಳ್ಳಿ ಅಂತ. ಬನ್ನಿ, ಒಂದ್ಸತ್ತಾಕ್ ಹೋಗ್ರಿ, ಫೋನ್ ನಂಬರ್ ನಮ್ಮ ಹುಡುಗರ ತಾವಿಸ್ಕೊಂಡು. ನಿಮ್ಗೆ ಆಪರೇಷನ್ ಮಾಡಿದ್ರೆ ಇಷ್ಟು ಚೆನ್ನಾಗಿರ್ತಿದ್ರಿ ಅಂತ ಅನಿಸ್ತಾ ಇದೆಯಾ? ಆಪರೇಷನ್ ತೋರಿಸ್ತಾರೆ ಸ್ವಾಮಿ ಫೋನಾಗ. ನೀನು ಆಪರೇಷನ್ ಮಾಡಿಸ್ಕೊಂಡ್ರೇನು, ಒಂದು ಆಳು ನಿನ್ನ ಹತ್ರ ಇರಬೇಕು ಹಂಗಂದ್ರು. ಅದಕ್ಕೆ ನಾನು ಭಯ ಬಿದ್ದೆ, ನನ್ನ ಹತ್ರ ಯಾರು ಇರ್ತಾರೆ ಹೇಳು? ಕರೆಕ್ಟ್, ಹತ್ರನೇ ಇರ್ಬೇಕಂದ್ರೆ ಅವ್ರು ಇರ್ತಾರಾ? ಅವ್ರು ಕಟ್ಟಾಕಿದ್ರೆ ಕೂಡ ಇರಲ್ಲ. ಹೋ, ನಿಂಗೆ ಏನು ಮಾಡೋದು ನಾನು ಅಂತ ಎಗರ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಮಾಡಿಸ್ಕೊಂಡಿನಿ, ನಾನು ಹಂಗೆ ಸುತ್ತರೇನು ನಾನು ಮಾಡಿಸ್ಕೊಳಲ್ಲ ಅಂದ್ಬಿಟ್ಟು ಹಿಂಗೆ 2 ತಿಂಗಳು ಸತಾಯಿಸಿದ್ದೀನಿ. 2 ತಿಂಗಳು ಸತಾಯಿಸಿ ಆಮೇಲೆ ನಿಮ್ಮ ಹತ್ರಕ್ಕೆ ಬಂದಿದ್ದು ಅವರು ಇವರು ಹೇಳಿ.
ಯಾರು ನಿಮ್ಗೆ ಹೇಳಿದ್ದು? ಶ್ರೀಧರ. ಅವ್ರಿಗೊಂದು ನಮಸ್ಕಾರ ಹೇಳಿ. ಅವ್ರಿಗೂ ತುಂಬಾ ಸಮಸ್ಯೆ ಇತ್ತು ಅನ್ಸುತ್ತಲ್ಲ? ಸಮಸ್ಯೆ ಇತ್ತು ಶ್ರೀಧರ್ನ. ಹೌದೌದು. ನಮಸ್ಕಾರ ಶ್ರೀಧರ. ನಮ್ಮೂರೇ ಅವನು. ಹಾಲು ಕರೆದು 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 ನಮ್ಮ ಮನೆಗಳಾಗಲ್ಲ ಅವಾಗ ಹಾಲು ಕರಿಯೋನು ಚಿಕ್ಕ ಹುಡುಗ, ಗೊತ್ತಾಗಿರಲಿಲ್ಲ. ಆಮೇಲೆ ಕತ್ತು ನರ ಹಿಂಗೆ ಹಿಂಗೆ ತಿರುಗಿಸಾಕಾಗಿಲ್ಲ ಅಂತೆ ಮಗನಕ ನಾರಾಯಣದಾಗ 3 ತಿಂಗಳು ಅವನೇ ನಾರಾಯಣದಲ್ಲಿ. ನಾನು ಆಗಿಲ್ಲ ಆಪರೇಷನ್ ಮಾಡ್ತೀನಿ ಮಾಡ್ತೀನಿ ಅಂದ್ರೆ ನಾ ಮಾಡಿಸ್ಕೊಳಲ್ಲ ಅಂದ್ಬಿಟ್ಟು ಅಲ್ಲೇ ಹಿಂಗೆ ಮಾತ್ರೆ ತಿನ್ಕೊಂಡು ಮದ್ದು ತಿನ್ಕೊಂಡಿದ್ದು. ಆಮೇಲೆ ಇಲ್ಲಿಗೆ ಬಂದಿದ್ ಮೈಸೂರು ಮಠಮ್ಗೆ, ಆಯಲ್ ಮಠಮ್ಗೆ ಆ ಹುಡುಗನೇ ಬಂದು ನಮ್ಕ ಹೇಳಿದ್ದು ಸರ್. ಅವ್ರು ಚೆನ್ನಾಗಿ ನಿಮ್ಗೆ ಹೇಳಿದ್ದು. ಚೆನ್ನಾಗಿದ್ದು. ನಿಮ್ ಆನೇಕಲ್ಲು MLA ಅವರೆಲ್ಲ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದಾರಲ್ಲ. MLA ಅವ್ರು ಬಂದಿದ್ರು, ನಾವಿದ್ದಾಗೆ ಅವರು ಬಂದಿದ್ರು. ನೀವಿದ್ದಾಗ ಬಂದಿದ್ರ? ಶಿವಣ್ಣ ಅವರು ಚೆನ್ನಾಗಿದ್ದಾರಲ್ವ? ಶಿವಣ್ಣ ಅವರು ಚೆನ್ನಾಗಿದ್ದಾರೆ. ಅವ್ರು ಇವಾಗ ಓಟಕ್ಕೆ ನಿಲ್ಬೇಕಲ್ಲ. ಅದೇ 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 ಓಡಾಡೋದು ತುಂಬಾ ಇರುತ್ತಲ್ಲ ರಾಜಕೀಯದವರು. ಹೌದೌದು. ಅದಕ್ಕೆ ಆ ಶ್ರೀಧರ್ಗ ಧನ್ಯವಾದಗಳು ಹೇಳ್ಬೇಕು ಸರ್. ಶ್ರೀಧರ್ ಅವ್ರಿಗೆ ಖಂಡಿತ ದೇವರು ನಿಮಗೆ ಸರ್ವ ಆರೋಗ್ಯ ಕೊಟ್ಟು ಕಾಪಾಡಲಿ ಅಮ್ಮ. ಧನ್ಯವಾದಗಳು ಅಮ್ಮ. ಧನ್ಯವಾದ.